संतोषी जी नमस्ते। नमस्कार संतोष जी, आपको किस बात से संतोष हो गया? ಸಂತೋಷಿ ಅವರೇ, ನಿಮಗೆ ಯಾವ ವಿಷಯಕ್ಕಾಗಿ ಸಂತೋಷವಾಗಿದೆ? ನಮಗೆ ಸರ್ ಜೊತೆ ಸುವರ್ಣ ಅವಕಾಶ ನಮಗೆ ಮಾತಾಡೋದು ಸಿಕ್ಕಿದಂತೆ ಅವರಿಗೆ ಧನ್ಯವಾದ ಹೇಳ್ತೀನಿ ಸರ್. ನಾವು ಆದರಣೀಯ ಸರ್, ಆಪ್ಸೆ ಬಾತ್ ಕರ್ನೆಕ್ಕೆ ಸೋ ಅವಸರ ಮಿಲಾ ಹೇ, ಇಸ್ಲಿಯೆ ಮೈ ಅಪ್ನೆ ಆಪ್ಕೋ ಭಾಗ್ಯಶಾಲಿ ಮಾನ್ತಿ ಹೂಂ. ಸಂತೋಷಿ, ಆಪ್ಕೋ ಕ್ಯಾ ಲಾಭ ಮಿಲಾ ಹೇ ಭಾರತ ಸರ್ಕಾರಕ್ಕೆ ಯೋಜನಾ ಕಾ? ಸಂತೋಷಿ ಅವರೇ, ನಿಮಗೆ ಯಾವ ಅನುಕೂಲವನ್ನು ಆಗಿದೆ ಈ ವ್ಯವಸ್ಥೆಯಿಂದ? ನಮ್ಮ ಸರ್, ನಮ್ಮ ತಾಯಿಯರಿಗೆ ಅವರಿಗೆ ಬಿ ಪಿ ಸುಗರ್ ಇತ್ತು ಸರ್, ಬಿ ಪಿ ಸುಗರ್ಲಿಂದ ನಮ್ಗೆ ಹೊರಗೆ ಪ್ರೈವೇಟ್ ತೋರಿಸಿದ್ದೆ ಸ್ವಲ್ಪ ಇಲ್ಲಿ. ಈಗ ನಾವು ಆರೋಗ್ಯ ಕೇಂದ್ರ ಬಂದ್ಮೇಕೆ ನಮ್ಮ ಮನೆ ಮನೆ ಮೇಡಮ್ ಅವ್ರು ಬಂದು ಡೋರ್ ಕಿಸಾತ್ ನೀವು ಆರೋಗ್ಯ ಕೇಂದ್ರದಿಂದ ನೀವು ಆಸ್ಪತ್ರೆಯಲ್ಲಿ ನೀವು ಬಂದು ಫ್ರೀ ಟ್ರೀಟ್ಮೆಂಟ್ ಇದೆ, ಫ್ರೀ ಎಲ್ಲ ನಿಮಗೆ ಬಂದು ಕೇಸಿ ನೀವು ತೋರಿಸ್ಕೊರಂತ ಕೇಸ್ ನಮ್ಗೆ ಹೇಳಿದ್ರು ಸರ್. ಹಾಗಾಗಿ ನಾವು ಇದು ಪ್ರಿಯಲಿಂದ ನಮ್ಮ ತಾಯಿಯವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಮ್ಮ ತಾಯಿಯವರಿಗೆ ಬಿ ಪಿ ಶುಗರ್ ಟೆಸ್ಟ್ ಮಾಡಿದ್ರು ಸರ್, ಆಮೇಲೆ ಗುಳಿಗೆ ಕೊಟ್ಟರು ಸರ್. ಹಾಗಾಗಿ ನಮಗೆ ಭಾರತ ಸರ್ಕಾರದಿಂದ ಏನದಾರ ನಮಗೆ ಇದು ಯೋಜನೆ ಬಂದು ನಮಗೆ ಭಾಳ ಸಂತೋಷ ಆಗ್ಯದ್ರಿ. ಹಾಗಾಗಿ ಇದರಲ್ಲಿಂದ ನಮಗೆ ಇನ್ನೂ ಭೀ ನಮ್ಮ ತಾಯಿಯವರಿಗೆ ಆರೋಗ್ಯವಲ್ಲಿಂದ ಕಾಪಾಡ್ರೆ, ಈಗ ಮುಂದೆ ಭೀ ಇನ್ನೂ ಭೀ ಹಿಂಗೆ ಇರಲಂತೆ ನಮ್ಮ ಸಂತೋಷದಿಂದ ಕಾಪಾಡ್ತೀನಿ, ಹಿಂಗೆ ಇರ್ಬೇಕಂತ ಕೇಸಿ ನಂದು ಒಂದು ಇದರಲಿಂದ ನಾನು ಕೇಳ್ಕೊತೀನಿ ಸರ್. ಆದರಣೀಯ ಸರ್ ಜಿ, पहले हमारे गांव में ये सुविधा नहीं थी, उस टाइम बहुत प्रॉब्लम होता था हमारे घर में, हमारी माता जी को आराम नहीं रहता था उस टाइम, गोली और उपयोग नहीं होता था. जब से हेल्थ एंड वेलनेस सेंटर हमारे यहाँ हुआ है हमारे गांव में, और हमारी माता जी को और हमारे सभी गांव वालों को बहुत उपयोग हो रहा है, और हमारे घर तक हमारे लोगों को चेकअप कराया जा रहा है और गोली दवा फ्री में दिया जा रहा है. इससे हमारी बहुत अच्छी तरह से देखभाल हो रहा है और हमारी माता जी भी अभी स्वस्थ है. ये सब आपकी कृपा से हुआ है, इसलिए हम तहे दिल से आपको शुक्रिया करते हैं. संतोषी जी, आप इतने बढ़िया तरीके से अपनी बात बता रही थी, आप बोल रही थी तो कन्नड़ा में, लेकिन मैं फील कर रहा था कि आपके मन को कितना संतोष है और आपके परिवार को जो लाभ मिला है और पूरे गांव के लिए आपके मन में जो भाव है वो भी आप व्यक्त कर रही हो. लेकिन एक बात कहूं मैं संतोषी जी, अगर मैं कर्नाटका में होता और वहां मैं भाजपा का अगर कार्यकर्ता के नाते काम करता तो मैं आपको चुनाव लड़वा देता. आप इतने बढ़िया तरीके से सारा विस्तार से बता दिया, बात बताने का आपका जो तरीका है, आप गांव की सबसे बड़ी लीडर बन सकती हो. धन्यवाद सर.